ವಕ್ಫ್ ಪ್ರಾಪರ್ಟಿಯನ್ನು ಅವರು ವಾಪಸ್ ಬಿಟ್ಕೊಡಬೇಕು, ಅದಂತೂ ಹೌದು. ಅಷ್ಟೇ ಅಲ್ಲದೆ ಅಗತ್ಯ ಬಿದ್ದರೆ ಭಾರತವನ್ನು ಬಿಟ್ಟು ಓಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಲ್ಲ ತಾಕತ್ತಿದೆ ಅಂತ. ಭಾರತದ ಮುಸ್ಲಿಮರು ತಮ್ಮ ವಕ್ಫ್ ಆಸ್ತಿಗಳನ್ನು ಬಿಟ್ಟುಕೊಡುವ ಪರಿಸ್ಥಿತಿ ಬರುತ್ತಂತೆ. ಅಷ್ಟೇ ಅಲ್ಲ, ಭಾರತದ ಮುಸ್ಲಿಮರು ಭಾರತವನ್ನು ಬಿಟ್ಟು ಓಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತಂತೆ. ಈ ಮಾತುಗಳನ್ನು ಆಡಿರೋದು ಬಾಡಿಗೆ ಭಾಷಣಕಾರರಾಗಿರುವ ಸುಳ್ಳಿನ ಚಕ್ರವರ್ತಿ ಸೂಲಿಬೆಲೆ. ಮೊನ್ನೆ 15ನೇ ತಾರೀಕಿನಂದು ಬಿಜಾಪುರದಲ್ಲಿ ನಡೆದ ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಚಕ್ರವರ್ತಿ ಸೂಲಿಬೆಲೆ ಎಂಬ ಅಯೋಗ್ಯ ಹೀಗೆ ಬೇಕಾಬಿಟ್ಟಿ ಮಾತನಾಡಿದ್ದಾನೆ. ಮುಸ್ಲಿಮರಿಗೆ ಥ್ರೆಟ್ ಹಾಕುವ ರೀತಿಯಲ್ಲೂ ಮಾತನಾಡಿದ್ದಾನೆ. ವಕ್ಫ್ ಪ್ರಾಪರ್ಟಿಯನ್ನು ಅವರು ವಾಪಸ್ ಬಿಟ್ಕೊಡ್ಬೇಕು, ಅದಂತೂ ಹೌದು. ಅಷ್ಟೇ ಅಲ್ಲದೆ ಅಗತ್ಯ ಬಿದ್ದರೆ ಭಾರತವನ್ನು ಬಿಟ್ಟು ಓಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಲ್ಲ ತಾಕತ್ತಿದೆ ಅಂತ. ವಿಜಯಪುರದ ಬಚ್ಚಲುಬಾಯಿಯ ಶಾಸಕ ಯತ್ನಾಳ್ ಮತ್ತು ಆತನ ಗ್ಯಾಂಗ್ ನಡೆಸಿದ ಪ್ರತಿಭಟನೆಯಲ್ಲಿ ಒಂದಿಷ್ಟು ಜನ ಸೇರಿದ್ದನ್ನು ನೋಡಿ ಆವೇಶದಲ್ಲಿ ಮಾತನಾಡಿದ್ದ ಸೂಲಿಬೆಲೆ ಬೇಕಾಬಿಟ್ಟಿ ನಾಲಿಗೆ ತಿರುಗಿಸಿದ್ದಾನೆ. ಹಲವು ಸುಳ್ಳುಗಳನ್ನು ಹೇಳಿದ್ದಾನೆ. ಕೋಮು ವಿಷ ಬೀಜ ಬಿತ್ತುವ ಪ್ರಯತ್ನ ಕೂಡ ಮಾಡಿದ್ದಾನೆ. ಈ ದೇಶ ಅವನಪ್ಪನ ಆಸ್ತಿ ಎಂಬಂತೆಯೂ ಮಾತನಾಡಿದ್ದಾನೆ. ವಕ್ಫ್ ಆಸ್ತಿ ವಿಚಾರದಲ್ಲಿ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಅದರಲ್ಲಿ ಕೋಮು ಪ್ರಚೋದನೆ ಮಾಡಿ ಈ ಸಮಾಜದ ಶಾಂತಿ ಕದಡುವ ಪ್ರಯತ್ನವನ್ನು ಮಾಡಿದ್ದಾನೆ. ಮಿಸ್ಟರ್ ಸೂಲಿಬೆಲೆ, ನಿನಗೆ ನನ್ನದೊಂದು ಸವಾಲಿದೆ. ನೀನು ಮೈಕ್ ಮುಂದೆ ಏನು ಹೇಳಿದ್ಯೋ ಅದನ್ನು ಮಾಡಿ ತೋರಿಸ್ಬೇಕು. ನಿನಗೆ ತಾಕತ್ತಿದ್ರೆ ನೀನು ಆ ಕೆಲಸ ಮಾಡಿ ತೋರಿಸ್ಬೇಕು. ನೀನು ಸುಮ್ಮನೆ ಜನರನ್ನು ಎತ್ತಿ ಕಟ್ಟುವ ಪ್ರಯತ್ನ ಮಾಡಬಾರ್ದು. ಜನರನ್ನು ಕೋಮು ಗಲಾಟೆಗೆ ದೂಡಿ ಹಾಕಬಾರ್ದು. ಜನರ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು. ನಿನಗೆ ತಾಕತ್ತಿದ್ರೆ ಮುಸ್ಲಿಮರು ವಕ್ಫ್ ಭೂಮಿಯನ್ನು ಬಿಟ್ಟು ಕೊಟ್ಟು ಓಡಿ ಹೋಗುವಂತೆ ಮಾಡಿ ತೋರಿಸ್ಬೇಕು. ನಿನಗೆ ತಾಕತ್ತಿದ್ರೆ ನೀನು ಭಾರತದಲ್ಲಿರುವ ಮುಸ್ಲಿಮರು ಭಾರತ ಬಿಟ್ಟು ಓಡಿ ಹೋಗುವಂತೆ ಮಾಡಿ ತೋರಿಸ್ಬೇಕು. ಅದು ಬಿಟ್ಟು ಬರೀ ಬೊಗಳೆ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ನೀನು ಭಾರತದ ಅಷ್ಟು ಮುಸ್ಲಿಮರನ್ನು ಇಲ್ಲಿಂದ ಓಡಿಸೋದು ಬಿಡು, ಒಬ್ಬೇ ಒಬ್ಬ ಮುಸ್ಲಿಮರನ್ನು ಇಲ್ಲಿಂದ ಅಲುಗಾಡಿಸಲು ನಿನ್ನಿಂದ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ನಿನ್ನ ಅಪ್ಪ ಅಮ್ಮನ ಚಾಕರಿ ಮಾಡ್ತಾನಲ್ಲ ಒಬ್ಬ ಮುಸ್ಲಿಂ ಯುವಕ, ನಿನ್ನ ಮನೆಯನ್ನು ನೋಡಿಕೊಳ್ಳುವವನು, ಅವನನ್ನು ಕೂಡ ನಿನ್ನ ಕೈಲಿ ಓಡಿಸೋಕೆ ಆಗಲ್ಲ. ಯಾಕಂದರೆ ಇದು ನಿನ್ನ ಅಪ್ಪನ ಮನೆಯ ಆಸ್ತಿ ಅಲ್ಲ, ಈ ದೇಶ ನಮ್ಮೆಲ್ಲರದ್ದು. ನಿನಗೆ ಎಷ್ಟು ಹಕ್ಕು ಅವಕಾಶಗಳು ಇದೆಯೋ ಅದೇ ರೀತಿಯೊಬ್ಬ ಮುಸ್ಲಿಮನಿಗೂ ಸಮಾನ ಹಕ್ಕು ಅವಕಾಶಗಳು ಇದೆ. ಅದನ್ನು ಕೊಟ್ಟವರು ನಿನ್ನ ತಾತನ ಮನೆಯವರಲ್ಲ, ಅದನ್ನು ಕೊಟ್ಟಿರೋದು ನಮ್ಮ ಸಂವಿಧಾನ. ಆ ಸಂವಿಧಾನ ಇರೋ ತನಕ ಒಂದಿಂಚು ವಕ್ಫ್ ಭೂಮಿಯನ್ನು ಮುಟ್ಟೋಕೆ ನಿನಗೆ ಸಾಧ್ಯವಿಲ್ಲ. ನಿನ್ನ ಜೊತೆ ಇದ್ದಾರಲ್ಲ ಯತ್ನಾಳ್, CT ರವಿಯಂತಹ ಮನೆ ಹಾಳರು, ಅವರ ಕೈಯಿಂದಲೂ ಸಾಧ್ಯ ಇಲ್ಲ. ನೀವೆಲ್ಲ ಮೈಕ್ ಕಟ್ಟಿ ಹೀಗೆ ಹೆದರಿಸಿದರೆ ಹೆದರುವ ಯಾವ ಮಗನೂ ಇಲ್ಲಿ ಇಲ್ಲ. ನಿಮಗೆ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡೋಕೆ ಗೊತ್ತಿರುವ ತುಂಬ ಜನರು ಇಲ್ಲಿ ಇದ್ದಾರೆ. ನೀವು ಓಡಿಸೋಕೆ ಬಂದರೆ ಜನರು ನಿಮ್ಮನ್ನೇ ಒದ್ದೋಡಿಸ್ತಾರೆ. ನೀವು ಕಿತ್ತುಕೊಳ್ಳೋಕೆ ಬಂದರೆ ಜನರೇ ನಿಮ್ಮನ್ನು ಕಿತ್ತು ಬಿಸಾಡ್ತಾರೆ. ಅದನ್ನು ನೆನಪಿಟ್ಕೊಳ್ಳಿ. ಈ ಅಯೋಗ್ಯ ಸೂಲಿಬೆಲೆ ಮೊನ್ನೆ ಬಾಯಿಗೆ ಬಂದಿದ್ದನ್ನೆಲ್ಲ ಬುಗಳಿದ್ದಾನೆ. ವಕ್ಫ್ ಎಂದರೆ ಭಾರತವನ್ನು ಇನ್ನೊಂದು ಚೂರು ಮಾಡೋದಂತ ಪ್ರಚೋದನೆ ಮಾಡಿದ್ದಾನೆ. ಭಾರತದಲ್ಲಿ ಮುಸ್ಲಿಮರು 20% ಆದಾಗ ಇನ್ನೊಂದು ದೇಶ ಮಾಡ್ತಾರಂತೆ, ಅದಕ್ಕಾಗಿ ವಕ್ಫ್ ಇದೆ ಅಂತಾನು ಹೇಳಿದ್ದಾನೆ. ಅವನ ಪ್ರಕಾರ ವಕ್ಫ್ ಭೂಮಿ ಅಂದರೆ ಪ್ರವಾದಿಯವರು ಯುದ್ಧ ಮಾಡಿ ಗೆದ್ದ ಪ್ರದೇಶವಂತೆ, ಯುದ್ಧದಿಂದ ಗೆದ್ದ ಭೂಮಿಯನ್ನು ವಕ್ಫ್ ಮಾಡಿದ್ರು ಅಂತ ತಲೆಗೆ ಹೊಡೆದಂತೆ ಸುಳ್ಳು ಹೇಳಿದ್ದಾನೆ. ಅಷ್ಟೇ ಅಲ್ಲ, ಭಾರತದ ಮುಸ್ಲಿಮರ ಮೇಲೆ ದ್ವೇಷ ಮೂಡುವಂತೆ ಮಾಡಲು ಇನ್ನೊಂದು ಮಹಾ ಸುಳ್ಳನ್ನು ಹೇಳಿದ್ದಾನೆ. ಪಾಕಿಸ್ತಾನವನ್ನು ನಗುನಗುತ್ತಾ ಪಡೆದಿದ್ದೇವೆ, ಆದರೆ ಹಿಂದೂಸ್ತಾನವನ್ನು ಹೋರಾಡಿ ಪಡೀತೇವೆ ಅಂತ ಮುಸ್ಲಿಮರು ಯಾವಾಗಲೂ ಹೇಳ್ತಾರೆ ಅಂತ ಈ ಸೂಲಿಬೆಲೆ ಭೀಕರ ಸುಳ್ಳೊಂದನ್ನು ತೇಲಿಬಿಟ್ಟಿದ್ದಾನೆ. ವಕ್ಫ್ ಅಂದರೆ ಏನರ್ಥ ಗೊತ್ತೇನು? ಭಾರತವನ್ನ ಇನ್ನೊಂದು ಚೂರು ಮಾಡೋದು ಅಂತ ಅರ್ಥ. ಅವ್ರು ಹೇಳ್ತಾರೆ ಮುಸಲ್ಮಾನರು ಯಾವಾಗ್ಲೂ ಹಸ್ಕೆ ಲಿಯಾ ಪಾಕಿಸ್ತಾನ್ ಲಡ್ಕೆ ಲೇಂಗೆ ಹಿಂದೂಸ್ತಾನ್. ನಾವು ಪಾಕಿಸ್ತಾನವನ್ನ ನಗನಗ್ತಾ ತಗೊಂಡ್ಬಿಟ್ವಿ, ಹೋರಾಟ ಮಾಡಿ ಆದ್ರೂ ಹಿಂದೂಸ್ತಾನವನ್ನ ಮರಳಿ ಪಡ್ಕೊಳ್ತೀವಿ ಅಂತ. ಯಾವ ಮುಸ್ಲಿಮಪ್ಪ ಅದನ್ನ ಹೇಳಿರೋದು? ಪಾಕಿಸ್ತಾನವನ್ನು ನಗುತ್ತಾ ಪಡೆದಿದ್ದೇವೆ, ಹಿಂದೂಸ್ತಾನವನ್ನು ಹೋರಾಡಿ ಪಡೀತೇವೆ ಅಂತ ಹೇಳಿರೋ ಮುಸ್ಲಿಮರು ಯಾರು? ಅವರು ಯಾರು ಅಂತ ಈ ಸೂಲಿಬೆಲೆಯೇ ತೋರಿಸ್ಕೊಡ್ಬೇಕು. ನಾವಂತೂ ಹಾಗೆ ಹೇಳಿರುವ ಒಬ್ಬನನ್ನು ಈವರೆಗೂ ನೋಡಿಲ್ಲ, ಯಾವ ಭಾರತೀಯನೂ ನೋಡಿಲ್ಲ. ಈ ಅಯೋಗ್ಯನಿಗೆ ಕನಸು ಬಿದ್ದಿದೆಯಾ ಗೊತ್ತಿಲ್ಲ. ಈ ಅಯೋಗ್ಯನಿಗೆ ಭಾರತದ ಬಗ್ಗೆ ಗೊತ್ತಿಲ್ಲ, ಭಾರತದ ಮುಸ್ಲಿಮರ ಇತಿಹಾಸದ ಬಗ್ಗೆಯೂ ಗೊತ್ತಿಲ್ಲ, ಹಾಗೆ ಇಸ್ಲಾಂ ಬಗ್ಗೆಯೂ ಗೊತ್ತಿಲ್ಲ, ಅವರ ವಕ್ಫ್ ಬಗ್ಗೆಯೂ ಗೊತ್ತಿಲ್ಲ. ಈತ ಕೋಮು ದ್ವೇಷದ ಸಿದ್ಧಾಂತಿಗಳು ಹೇಳುವ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನಷ್ಟೇ ಬಂದು ಹೇಳ್ತಾನೆ. ಮುಸ್ಲಿಮರ ಜೊತೆ ನಾವು ಅನುಕಂಪ ತೋರಿಸಬಾರದು, ಅವರನ್ನು ಅಯ್ಯೋ ಪಾಪ ಅಂತ ಅಂದ್ಕೊಳ್ಬಾರ್ದು ಅಂತಾನು ಸೂಲಿಬೆಲೆ ತುಂಬಿದ ಸಭೆಯಲ್ಲಿ ಮಾತನಾಡಿದ್ದಾನೆ. ಯಾರಿಗೆ ಬೇಕ್ರಿ ಇವನ ಅನುಕಂಪ? ಭಾರತದ ಮುಸ್ಲಿಮರು ಇವನ ಅನುಕಂಪದಿಂದ ಇಲ್ಲಿ ಬದುಕ್ತಾ ಇದ್ದಾರೆ. ಇವನೇನು ಮುಸ್ಲಿಮರಿಗೆ ಅನ್ನ ಹಾಕ್ತಾನ? ಇವನ ಅನುಕಂಪ ತೋರಿಸಿ ಇಲ್ಲಿನ ಮುಸ್ಲಿಮರಿಗೆ ಏನಾಗಬೇಕಾಗಿದೆ? ಈ ಅಯೋಗ್ಯನಿಂದ ಭಾರತದ ಮುಸ್ಲಿಮರಿಗೆ ಏನಂದ್ರೂ ಏನೂ ಆಗಬೇಕಾಗಿಲ್ಲ. ಇವನ ಅನುಕಂಪ ತೋರಿಸಿದ್ರೂ ಅಷ್ಟೇ, ತೋರಿಸದಿದ್ರೂ ಅಷ್ಟೇ. ಆಕಾಶ ಏನು ಮಗುಚಿ ಬೀಳೋದಿಲ್ಲ, ಸೂರ್ಯೋದಯ ಏನು ನಿಂತು ಹೋಗೋದಿಲ್ಲ. ಇನ್ನು ಸೂಲಿಬೆಲೆಯ ಜೊತೆ ಯತ್ನಾಳ್ ಮತ್ತು ಸಿ ಟಿ ರವಿ ಕೂಡ ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಆ ಯತ್ನಾಳ್ ಬಗ್ಗೆ ಹೇಳೋದೇ ಬೇಡ, ಮುಸ್ಲಿಮರನ್ನ ನನ್ನ ಮಕ್ಕಳ ಅಂತಾನೆ ಇವನು ಕರೆಯೋದು. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೂ ಏಕವಚನವೇ ಬಳಸಿ ಹೀನಾಮಾನವಾಗಿ ಬೈದಿದ್ದಾನೆ, ಮುಸ್ಲಿಂ ನಾಯಕರನ್ನ ಅವಾಚ್ಯವಾಗಿ ಬೈದಿದ್ದಾನೆ. ಹಾಗಾಗಿ ಯತ್ನಾಳ್ಗೂ ನಾವು ಏಕವಚನವೇ ಬಳಸಬೇಕಾಗತ್ತೆ, ಅವನಿಗೆ ಬಹುವಚನದಲ್ಲಿ ಮಾತನಾಡಿಸುವ ಅಗತ್ಯವೇ ಇಲ್ಲ. ಸಾಬ್ರು ನನ್ನ ಮಕ್ಕಳು ಅಂತ ಹೇಳೋನಿಗೆ ಯಾಕೆ ಬಹುವಚನದಿಂದ ಮಾತಾಡಿಸ್ಬೇಕಲ್ವಾ? ಒಂದು ಜನಾಂಗಕ್ಕೆ ಗೌರವ ಕೊಡದವನಿಗೆ ನಾವು ಯಾಕೆ ಗೌರವ ಕೊಡಬೇಕು? ಮುಸ್ಲಿಮರು ಇವನಿಗೆ ಬಿಟ್ಟಿ ಬಿದ್ದಿಲ್ಲ, ಮುಸ್ಲಿಮರು ಇವರ ಗುಲಾಮರಲ್ಲ, ಮುಸ್ಲಿಮರು ಯಾಕೆ ಇವನಿಗೆ ಮಕ್ಕಳಾಗಬೇಕು? ಬೇಕಿದ್ದರೆ ಅವನು ಅವನ ಮಕ್ಕಳನ್ನು ಮಕ್ಕಳಂತ ಕರೀಲಿ, ಅವನ ಪಕ್ಷದವನ್ನ ಕರೀಲಿ, ಅವನನ್ನು ಹೊತ್ತು ಮೆರೆಸುವವರಿದ್ದಾರಲ್ಲ ಅವರನ್ನು ಕರೀಲಿ. ಅದು ಬಿಟ್ಟು ಮುಸ್ಲಿಮರಿಗೆ ನನ್ನ ಮಕ್ಕಳ ಅಂತ ಕರೆಯೋದಲ್ಲ. ಇನ್ನು ಅದೇ ಕಾರ್ಯಕ್ರಮದಲ್ಲಿ ಸಿ ಟಿ ರವಿ ಕೂಡ ವೀರಾವೇಶದಿಂದ ಮಾತನಾಡಿದ್ದಾರೆ. ದೇಶಕ್ಕಾಗಿ ನಾವು ಜೀವ ತೆಗೆಯೋಕೆ ತಯಾರಿದ್ದೇವೆ ಅಂತ ಹೇಳಿದ್ದಾರೆ. ಜೀವವನ್ನೇ ತೆಗೀತಾರೆ ಅಂತೆ ಈ ಸಿ ಟಿ ರವಿಯವರು. ಸಿ ಟಿ ರವಿಯವರ ಮೇಲೆ ಇರುವ ಆರೋಪದಂತೆ ಅವರು ಈಗಾಗಲೇ ಒಂದು ಜೀವವನ್ನು ತೆಗೆದಿದ್ದಾರೆ. ಆದರೆ ಅದು ದೇಶಕ್ಕಾಗಿ ತೆಗೆದಿರುವ ಜೀವ ಅಲ್ಲ, ಹೋದ ಆ ಜೀವ ಮುಸ್ಲಿಮರದ್ದು ಅಲ್ಲ, ಅಲ್ಲಿ ಒಬ್ಬ ಹಿಂದೂವಿನ ಜೀವವೇ ಹೋಗಿದೆ. ಸಿ ಟಿ ರವಿ ಕುಡಿದು ವಾಹನ ಚಲಾಯಿಸಿದ್ರಿಂದ ಒಂದು ಜೀವ ಬಲಿಯಾಯಿತು ಅನ್ನೋ ಆರೋಪವೂ ಕೂಡ ಕೇಳಿ ಬಂದಿತ್ತು. ಆ ಆರೋಪ ಸತ್ಯ ಆಗಿದ್ರೆ ಸಿ ಟಿ ರವಿಯವರು ಈಗಾಗಲೇ ಒಂದು ಜೀವ ಬಲಿ ಪಡೆದಾಗಿದೆ, ಅದನ್ನು ಅವರು ದೇಶ ರಕ್ಷಣೆಯ ಖಾತೆಗೆ ಸೇರಿಸ್ಕೊಂಡಿದ್ದಾರಂತ ಗೊತ್ತಿಲ್ಲ.